ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಸ್ವಾಗತ ನಿಮಗೆ ಸವೀಸ್ ವ್ಲಾಗಿನ್ ಕನ್ನಡ ಚಾನಲ್ಗೆ. ಫ್ರೆಂಡ್ಸ್, ಇವತ್ತು ಶುಕ್ರವಾರ ಬೆಳಗ್ಗೆ ಟೈಮ್ ಈಗ 10:30 ಆಗಿದೆ. ಈಗ ನಾನು ನನ್ನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ಟಿಫನ್ಗೆ ನಾನು ಅವಲಕ್ಕಿ ಉಪ್ಪಿಟ್ಟು ಮಾಡಿದೆ. ಪೂಜೆ ಮುಗೀತು ಮತ್ತು ಟಿಫನ್ ಎಲ್ಲ ಮುಗೀತು. ಇನ್ನೇನಿದ್ರು ಅಡುಗೆ ಮಾಡಬೇಕು. ಸೊ ಇನ್ನು ಅದು ಅಡುಗೆ ಸ್ಟಾರ್ಟ್ ಮಾಡೋಕ್ಕೆ ಮೊದಲೇ ನನ್ನ ಬ್ಲಾಗ್ನು ಕೂಡ ನಾನು ಸ್ಟಾರ್ಟ್ ಮಾಡೋಣ ಅಂತ ಮಾಡಿದ್ದೀನಿ. ಸೊ ಇವತ್ತು ಅಡುಗೆ ನಾನು ಇವತ್ತು ಹೆಸರು ಕಾಳು ಸಾರು ಮಾಡಿ ಮೊಟ್ಟೆ ಪಲ್ಯ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ, ಅಂದರೆ ಅನ್ನ ಸಾರು ಪಲ್ಯ. ಸೊ ಇದಿಷ್ಟು ಮಧ್ಯಾಹ್ನ ಊಟಕ್ಕಾಗುತ್ತೆ. ಸೊ ಅದಕ್ಕೂ ಮೊದಲೇ 2 ದಿನದಿಂದ ನಾನು ಯಾವುದು ಬ್ಲಾಗ್ನ ಅಪ್ಲೋಡ್ ಮಾಡಿಲ್ಲ. ಅಂದರೆ ತನ್ವಿದು ಒಂದು 2 ಶಾರ್ಟ್ ಬ್ಲಾಗ್ ಮಾತ್ರ, ಅಂದರೆ ಶಾರ್ಟ್ ವೀಡಿಯೋಸ್ ಮಾತ್ರ ಅಪ್ಲೋಡ್ ಮಾಡಿದೆ. ಸೊ ಇನ್ಯಾವುದು ನನ್ನ ಬ್ಲಾಗ್ ಯಾವುದು ಅಪ್ಲೋಡ್ ಮಾಡಿರಲಿಲ್ಲ. ಯಾಕೆ ಅಂತ ಹೇಳಿದ್ರೆ ನಿನ್ನೆ ನನಗೆ ಸ್ವಲ್ಪ ಹುಷಾರಿರಲಿಲ್ಲ, ಅಂದರೆ ತಲೆನೋವು ಬಂದಿತ್ತು ತುಂಬ ಜಾಸ್ತಿ. ಈ ಥರ ನನಗೆ ಕ್ಲೌಡಿ ಸೀಸನ್ ಇದ್ದಂಗಂದ್ರೆ ಈ ಥರ ಮಳೆ ಬರೋ ಥರ ಏನಾರು ಇದ್ದರೆ ಆಟೋಮೆಟಿಕಲಿ ತಲೆನೋವು ಬಂದ್ಬಿಡುತ್ತೆ. ಸೊ ನನ್ನ ಹಳೆ ಸಾಕಷ್ಟು ವೀಡಿಯೋಗಳಲ್ಲಿ ನೀವು ನೋಡಿರ್ತೀರ, ನಾನು ಸ್ವೆಟರು ಕ್ಯಾಪು ಎಲ್ಲ ಹಾಕ್ಕೊಂಡಿರ್ತೀನಿ. ಏಕೆಂದರೆ ನನಗೆ ಈ ಥರ ವೆದರ್ ಇದ್ದರೆ ಸಾಮಾನ್ಯ ನನ್ನ ಹೆಲ್ತ್ಗೆ ಆಗೋದಿಲ್ಲ. ಹಾಗಾಗಿ 2 ದಿನದಿಂದ ಹುಷಾರಿರಲಿಲ್ಲ. ಮಧ್ಯ ಮಧ್ಯ ವ್ಲಾಗ್ ಮಾಡಿ ಹಾಗೆ ಇಟ್ಕೊಂಡಿದ್ದೆ, ಯಾವುದನ್ನು ಎಡಿಟ್ ಮಾಡಿ ಅಪ್ಲೋಡ್ ಮಾಡೋದಕ್ಕೂ ಸಾಧ್ಯವಾಗಿರಲಿಲ್ಲ. ಹಾಗಾಗಿ ಇವತ್ತು ಅದನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಬೇಕು ಅಂತ ಅನ್ನಿಸ್ತು. ಹಾಗಾಗಿ 2 ದಿನ ಅಂದರೆ ಮಂಗಳವಾರ ಮತ್ತು ಬುಧವಾರ ಅಲ್ಲ ಸಾರಿ ಬುಧವಾರ ಮತ್ತು ಗುರುವಾರದ ವ್ಲಾ ವೀಡಿಯೋಸ್ನೆಲ್ಲ ಇವತ್ತು ಎಡಿಟ್ ಮಾಡಿ ಶುಕ್ರವಾರದ ವ್ಲಾಗ್ನಲ್ಲಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸೊ ನಾನು ಹೊರಗಡೆ ಎಲ್ಲೆಲ್ಲಿ ಹೋಗಿದ್ದೆ ಅಂದರೆ ಈ ಕೆಲವೊಂದು ಸಾಮಾನು ತರೋದಕ್ಕೆ ಹೋಗಬೇಕಿತ್ತು ಸೂಪರ್ ಮಾರ್ಕೆಟ್ಗೆ, ಅಲ್ಲಿ ಹೋಗಿದ್ದೆ. ಮತ್ತು ಕೆಲವೊಂದು ಚಿಕ್ಕ ಚಿಕ್ಕ ಕ್ಲಿಪ್ಪಿಂಗ್ಸ್ ಎಲ್ಲ ಸೇರಿಸಿ ಒಂದು ವ್ಲಾಗ್ ಮಾಡಿದ್ದೀನಿ. ಸೊ ಅದು ಹೇಗಿದೆ ಅಂತ ನೀವು ನೋಡ್ಕೊಂಡು ಬನ್ನಿ. ಅದಕ್ಕೂ ಮೊದಲೇ ಯಾರು ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬನ್ನಿ ಈಗ ನನ್ನ 3 ದಿನದಿಂದ ಆಗಿರುವಂತಹ ಚಿಕ್ಕ ಚಿಕ್ಕ ವೀಡಿಯೋಸ್ನ ಹೇಗೆ ನಾನು ಎಡಿಟ್ ಮಾಡಿ ನಾನು ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ ಅನ್ನೋದನ್ನ ತೋರಿಸ್ತೀನಿ. ಫ್ರೆಂಡ್ಸ್, ಇದು ಬುಧವಾರ ಬೆಳಗಿನ ವ್ಲಾಗು. ಸೊ ನೋಡ್ತಾ ಇದ್ರಲ್ಲ, ನಾನು ಹೊರಗಡೆ ಇದ್ದೀನಿ ಮತ್ತು ನಾನು 2 ಮಾಸ್ಕ್ನು ಕೂಡ ಹಾಕ್ಕೊಂಡು ಹೊರಗಡೆ ಬಂದಿರೋದು. 3ಗೆ ಬಂದಿದ್ದೀನಿ ನಾನು. ಈ ಸರಿ ರೇಷನ್ ತರುವಾಗ ಕೆಲವೊಂದಷ್ಟು ಸಾಮಾನ ಮಿಸ್ ಮಾಡಿದೆ, ಹಾಗಾಗಿ ಇಲ್ಲೇ ಒಟ್ಟಿಗೆ ತೊಗೊಂಡು ಹೋಗ್ಬಿಡೋಣ 3ರಲ್ಲಿ ಅಂದ್ಬಿಟ್ಟು ಇಲ್ಲಿ 3ಗೆ ಬಂದಿದ್ದೀನಿ. ಇದು ಶಾಪ್ ಇರೋದು ಬಂದು ಮನೆ ಹತ್ರನೇ ಇರೋದು, ಸಂಗೀತ ಕಾರ್ನರ್ ಅಂತ ಇದೆ, ಅಲ್ಲಿ ಬರುತ್ತೆ ಇದು 3. ಸೊ ಇಲ್ಲೂ ಅಷ್ಟೇ ತುಂಬ 10 ಗಂಟೆಗೆ ಕ್ಲೋಸ್ ಆಗೋದಿರೋದ್ರಿಂದ ಕ್ರೌಡ್ ಜಾಸ್ತಿ ಇತ್ತು. ನಾನು ಒಟ್ಟಿಗೆ ಎಲ್ಲ ತೊಗೊಂಡು ಆಮೇಲೆ ಬಿಲ್ ಹಾಕ್ಸ್ಬಿಟ್ಟು ಅದಾದಮೇಲೆ ಹೊರಗಡೆ ಬಂದೆ. ಅದು ಅಲ್ಲದೆ 10 ಗಂಟೆ ಒಳಗಡೆ ವೆಹಿಕಲ್ ಓಡಿಸ್ಬೋದು, ಅದಾದಮೇಲೆ ಓಡಿಸೋ ಆಗಿಲ್ವಲ್ಲ, ಅದಕ್ಕೋಸ್ಕರ ನಾನು ಗಾಡಿನಲ್ಲೇ ಬಂದಿದ್ದೆ. ಏಕೆಂದರೆ ಸಾಮಾನು ಜಾಸ್ತಿ ಇರೋದ್ರಿಂದ ಮನೆಗೆ ಸ್ವಲ್ಪ ದೂರ ಆಗುತ್ತೆ ಇದು ಅಂಗಡಿ, ಹಾಗಾಗಿ ಗಾಡಿಲೇ ಬಂದುಬಿಟ್ಟು ಹೋಗೋಣ ಅಂತ. ಎಲ್ಲ ಮನೇಲೆಲ್ಲ ಕೆಲಸ ಮುಗಿಸಿ ಟಿಫನ್ ಎಲ್ಲ ಮಾಡಿ ಕೊಟ್ಬಿಟ್ಟು ನಾನು ಕೂಡ ತಿಂದ್ಬಿಟ್ಟು ಬಂದಿದ್ದೀನಿ. ಸೊ ಇವತ್ತು ಟಿಫನ್ಗೆ ನಾನು ದೋಸೆ ಮಾಡ್ಕೊಂಡಿದ್ವಿ, ಟಿಫನ್ ಎಲ್ಲ ಆಯಿತು. ಮತ್ತು ಈಗ ಎಲ್ಲ ತೊಗೊಂಡು ಮನೆಗೆ ಹೋಗ್ತಾ ಇದ್ದೀನಿ. ಈಗ ಮನೆಗೆ ಹೋಗ್ಬಿಟ್ಟು ಅದಾದಮೇಲೆ ನಾನು ಮತ್ತೆ ನನ್ನ ವ್ಲಾಗ್ನ ನಾನು ಕಂಟಿನ್ಯೂ ಮಾಡ್ತೀನಿ. ಫ್ರೆಂಡ್ಸ್, ಇದು ಈಗ ಅಮ್ಮನ ಹತ್ರ ಏರ ಎಲ್ಲ ಹಾಕ್ಸ್ಕೊಳ್ಳೋಣ ಅಂದ್ಬಿಟ್ಟು ಎಣ್ಣೆ ತೊಗೊಂಡು ಹೋಗ್ತಾ ಇದ್ದೀನಿ ಮೇಲ್ಗಡೆ. ಅಮ್ಮ ಮೇಲುಗಡೆ ಇದ್ದಾರೆ. ಸೊ ಇದು ಸಂಜೆ ಮಾಡ್ತಾ ಇರೋ ವ್ಲಾಗು, ಬುಧವಾರ ಸಂಜೆ. ಸೊ ಇಲ್ಲಿ ನೋಡ್ತಾ ಇದ್ದಾರಲ್ಲ, ಅಮ್ಮ ನೀಟಾಗಿ ಆಯಿಲ್ ಅಪ್ಲೈ ಮಾಡ್ತಾರೆ. ಅವರು ನನಗೆ ತಲೆಗೆ ಎಣ್ಣೆ ಹಚ್ಚುವಾಗ ತುಂಬ ಚೆನ್ನಾಗಿ ಬೆಳೀತಾ ಇತ್ತು, ಏಕೆಂದರೆ ಅವರು ಪ್ರತಿಯೊಂದು ಕೂದಲೂ ಕೂಡ ಮಿಸ್ ಮಾಡಲ್ಲ, ಅಷ್ಟು ನೀಟಾಗಿ ಹಾಕ್ತಾರೆ. ಮತ್ತು ಅವರು ಹಾಕೋವಾಗ ನೀಟಾಗಿ ಹಿಂಗೆ ರಬ್ ಮಾಡ್ತಾರೆ ಅವರ ಮುಂದೆ ಬೆರಳಿನ ತುದಿಗಳಿಂದ, ಅದರಿಂದ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ ಮತ್ತು ಏರ್ ಗ್ರೋತು ಚೆನ್ನಾಗಾಗುತ್ತೆ ಮತ್ತು ಸ್ಕ್ಯಾಲ್ಪ್ ಕೂಡ ನೀಟಾಗಿರುತ್ತೆ. ಹಾಗಾಗಿ ಅವರು ಚೆನ್ನಾಗಿ ಹಾಕ್ತಾರೆ, ಹಾಕೋ ಟೈಮಲ್ಲಿ ಚೆನ್ನಾಗಿತ್ತು. ಬಟ್ ನಾವು ಇತ್ತೀಚೆಗೆ ಕೇರ್ಲೆಸ್ ಮಾಡಿ ಅಷ್ಟು ಕೂದಲು ನಂದು ಅಷ್ಟು ಚೆನ್ನಾಗಿ ಬರಲಿಲ್ಲ, ಮತ್ತು ನಂದು ಹೇರ್ ಫಾಲ್ ಕೂಡ ಆಗ್ತಾ ಇದೆ. ನೋಡೋಣ, ಸಾಧ್ಯವಾದರೆ ನಾನು ನನ್ನ ಹೇರ್ ಕಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನಾನು ಸ್ವಲ್ಪ ಉದ್ದ ಇದೆ ನನ್ನ ಕೂದಲು, ಅಂದರೆ ತೆಳು ಇದೆ ಉದ್ದ ಇದೆ. ಸೊ ಹಂಗಾಗಿ ಸ್ವಲ್ಪ ಹೇರ್ ಕಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಯಾವಾಗ ಸಾಧ್ಯ ಆಗುತ್ತೋ ಗೊತ್ತಿಲ್ಲ. ಇನ್ ಕೇಸ್ ನಾನು ಏನಾರು ಹೇರ್ ಕಟ್ ಮಾಡುವಾಗ ಅದನ್ನು ಕೂಡ ನಾನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಸೊ ಈಗ ಅಮ್ಮ ಹಾಕ್ತಾ ಇರೋ ಏರ್ ಆಯಿಲ್ ಬಂದುಬಿಟ್ಟು ಚಿಕ್ಕಪ್ಪನ ಮಗಳು ಚೈತ್ರ ಅವ್ರ ಮನೆಯಲ್ಲೇ ಹರ್ಬಲ್ ಏರ್ ಆಯಿಲ್ನ ರೆಡಿ ಮಾಡ್ತಾ ಇದ್ದಾರೆ. ಸೊ ಅವ್ರ ಮಕ್ಕಳು ಮತ್ತು ಅವರೆಲ್ಲ ಹಾಕಿ ನೋಡಿದ ಮೇಲೆ ಅದು ರಿಸಲ್ಟ್ ಚೆನ್ನಾಗಿ ಬಂದಿದೆ ಅಂದಮೇಲೆ ನಾನು ಕೂಡ ತರಿಸ್ಕೊಂಡಿದ್ದೀನಿ. ಸೊ ಅಲ್ಲಿ ತುಂಬ ಒಳ್ಳೊಳ್ಳೆ ಇಂಗ್ರೀಡಿಯೆಂಟ್ ಹಾಕಿ ರೆಡಿ ಮಾಡಿರುವಂತಹ ಹರ್ಬಲ್ ಏರ್ ಆಯಿಲ್ ಇದು. ಸೊ ಅದು ಹೇಗಿದೆ ಅನ್ನೋದನ್ನ ನಾನು ಇನ್ನೊಂದ್ಸರಿ ತೋರಿಸ್ತೀನಿ ನಿಮಗೆ. ಅದರಲ್ಲಿ ಅವರು ಆಮಂಡ್ ಆಯಿಲು ಮತ್ತು ಆಲಿವ್ ಆಯಿಲು ಮತ್ತು ಬ್ರಾಹ್ಮಿ ಗರಿಕೆ ದಾಸವಾಳದೆಲೆ ಮತ್ತು ಕರಿಬೇವಿನ ಸೊಪ್ಪು
ಮತ್ತು ನೆಲ್ಲಿಕಾಯಿ ಎಲೆ, ಮತ್ತು ಆಮ್ಲ ಪೌಡರು, ಆಮೇಲೆ ಅಲೋವೆರಾ, ಮತ್ತು ಆನಿಯನ್ ಲಿಕ್ವಿಡು, ಮತ್ತು ತುಳಸಿ, ಹೀಗೆ ತುಂಬ, ಆಮೇಲೆ ತುಂಬೆ ಎಲೆ, ತುಂಬ ಎಲೆ, ತುಂಬ ಹರ್ಬ್ಸ್ ಹಾಕಿ ಮಾಡಿರೋದಿದು. ಮತ್ತು ಇದೊಂದು ಸ್ಮೆಲ್ಲು ಅಷ್ಟೇ ತುಂಬ ಚೆನ್ನಾಗಿದೆ ಪರಿಮಳನು. ಫಸ್ಟು ಕಿಯೋಕಾರ್ಪಿನ್ ಇರಲ್ಲ ಅಂತ ಬರ್ತಾಯಿತ್ತು, ಸೊ ಅದೇ ಥರ ಸ್ಮೆಲ್ ಇದೆ. ಅವರು ಯಾವುದೂ ಕೂಡ ಎಕ್ಸ್ಟ್ರಾ ಅಡಿಷ್ನಲ್ ಫ್ಲೇವರ್ ಯಾವುದೂ ಹಾಕಿಲ್ಲ, ಆದರೆ ಅದು ನ್ಯಾಚುರಲ್ಲಾಗಿ ಅದಷ್ಟು ಚೆನ್ನಾಗಿದೆ ಹೇರ್ ಆಯಿಲ್ ಸ್ಮೆಲ್ಲು ಕೂಡ. ಮತ್ತು ರಿಸಲ್ಟು ಅಷ್ಟೇ, ನಮ್ಮನೆ ಅಮ್ಮನ ಮನೆ ಪಕ್ಕದ ಮನೆ ಹುಡುಗಿಗೆ ಅಷ್ಟೊಂದು ಹೇರ್ ವಾಲ್ಯೂಮ್ ಇರಲಿಲ್ಲ, ಈಗ ಅವಳದು ತುಂಬ ಚೆನ್ನಾಗಿ ಹೇರ್ ಗ್ರೋತ್ ಆಗಿದೆ, ಮತ್ತು ತಿಕ್ಕಾಗೂ ಈಗ ಆಗಿದೆ ಅವಳು ಕೂದಲು, ಮತ್ತು ಉದ್ದನೂ ಕೂಡ ಆಗಿದೆ. ಹಂಗಾಗಿ ನಾನು ಕೂಡ ಟ್ರೈ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಮತ್ತು ಅದ್ರ ಜೊತೆಗೆ ಇವರು ಕೊಬ್ಬರಿ ಎಣ್ಣೆ ಯಾವ್ದು ಹಾಕಿರೋದು ಅಂತ ಹೇಳಿದ್ರೆ, ಅವರೇ ಕೊಬ್ಬರಿನ ರುಬ್ಬಿ ಎಣ್ಣೆ ತೆಗೆಸಿ ಅದರಲ್ಲಿ ಮಾಡಿರುವಂತಹ ಇದು ಒಂದು ಹರ್ಬಲ್ ಹೇರ್ ಆಯಿಲು. ಸೊ ನೋಡ್ತಾ ಇದ್ರಲ್ಲ, ನನಗೆ ತುಂಬ ಏರು ತಿಕ್ನೆಸ್ ಕಡಿಮೆ ಇದೆ, ಅದಕ್ಕೋಸ್ಕರ ಹಾಕ್ತಾಯಿದ್ದೀನಿ. ಇದು ಒಳ್ಳೆ ರಿಸಲ್ಟ್ ಬಂದಮೇಲೆ ನಾನು ನಿಮ್ಮ ಹತ್ರ ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನನಗೆ ಮೇಲೆ ನೆತ್ತಿ ಮೇಲೆ ಕೂಡ ತುಂಬ ಕಡಿಮೆ ಆಗಿತ್ತು ಹೇರು, ತುಂಬ ಏರ್ ಫಾಲ್ ಕೂಡ ಆಗ್ತಾಯಿತ್ತು. ಈಗ ಹಾಕಿದ್ಮೇಲೆ ನೋಡಬೇಕು, ಇದು ಫಸ್ಟ್ ಟೈಮ್ ಸೆಕೆಂಡ್ ಟೈಮ್ ಆಗ್ತಾ ಇರೋದು. ಇದು ಫಸ್ಟು ನಾನು ಹಾಕ್ಕೊಂಡಿದ್ದೆ, ಅದಾದಮೇಲೆ ಇದು ಅಮ್ಮ ಆಗ್ತಾ ಇರೋದು. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಹಣೆಯಿಂದ ಮೇಲೆ ಸೈಡಲ್ಲೆಲ್ಲ ಏರು ಕಡಿಮೆ ಇದೆ. ನೋಡೋಣ, ತುಂಬ ಚೆನ್ನಾಗಿ ಬಂತು ಅಂದರೆ ನಾನು ನಿಮ್ಮ ಹತ್ರ ಅದನ್ನು ಹೇಗೆ ಮಾಡೋದು ಅನ್ನೋದು ಕೂಡ ನಾನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಸೊ ನೋಡ್ತಾ ಇದ್ದೀರಲ್ಲ ಅಮ್ಮ, ನೀಟಾಗಿ ಆಯಿಲ್ ಅಪ್ಲೈ ಮಾಡ್ತಾ ಇದ್ದಾರೆ. ನಂದು ಕೂದಲು ಉದ್ದ ಇದೆ, ಬಟ್ ಅದು ತುಂಬ ತಿನ್ನಿದೆ, ಇಲ್ಲಿ ನೋಡ್ತಾ ಇದ್ದೀರಲ್ಲ. ಹಾಗಾಗಿ ಸ್ವಲ್ಪ ಅದು ಡೆನ್ಸಿಟಿನೂ ಕೂಡ ಕಡಿಮೆ ಆಗುತ್ತೆ, ಲೆಂತ್ ಜಾಸ್ತಿ ಆದರೆ ಡೆನ್ಸಿಟಿ ಕಡಿಮೆ ಆಗುತ್ತೆ. ಹಾಗಾಗಿ ಏರ್ ಕೂಡ ನಾನು ಕಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬಟ್ ಯಾವ ಹೇರ್ ಕಟ್ ಮಾಡಬೇಕು ಅನ್ನೋದು ಇನ್ನೂ ಐಡಿಯಾ ಇಲ್ಲ, ಯಾಕೆಂದರೆ ನನಗೆ ಈ ಹೇರ್ ಕಟ್ ಮಾಡೋದು ಅಂದರೆ ಸ್ವಲ್ಪ ಬೇಜಾರಾಗುತ್ತೆ, ಏಕೆಂದರೆ ಉದ್ದ ಹೇರ್ ಇದೆಯಲ್ಲ, ಹಾಗಾಗಿ ಅದನ್ನು ಮತ್ತೆ ಅದನ್ನು ಬೆಳೆಸ್ಬೇಕಂದ್ರೆ ತುಂಬ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಹಾಗೆ ಇಟ್ಕೊಂಡಿದ್ದೀನಿ, ಸುಮಾರು ದಿನದಿಂದ ಕಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಬಟ್ ಮಾಡೋಕ್ಕೆ ಇಷ್ಟ ಇರಲ್ದೇ ಮಾಡಿಲ್ಲ. ಅಮ್ಮನ ಮನೆಗೆ ಹೋದರೆ ನನ್ನ ಕೂದಲು ನೋಡಿಬಿಟ್ಟು ಆಡ್ಕೋತಾರೆ, ನೋಡ್ತಾ ಇದ್ದೀರಲ್ಲ ಎಷ್ಟು ಸಣ್ಣ ಇದೆ ಅಂದ್ಬಿಟ್ಟು. ಅಮ್ಮನ ಮನೇಲಿ ನಮ್ಮ ದೊಡ್ಡಪ್ಪನ ಮಕ್ಕಳು ಎಲ್ಲ ನನ್ನ ಕೂದಲು ನೋಡ್ಬಿಟ್ಟು ಆಡ್ಕೋತಾರೆ, ಬಟ್ ಏನು ಮಾಡೋದಕ್ಕಾಗಲ್ಲ. ತನ್ನಿತನೂ ಅಷ್ಟೇ, ಬಾಲದ ಥರ ಇದೆ ನಿನ್ನ ಕೂದಲು ಅಂತ ಹೇಳ್ತಾ ಇರ್ತಾಳೆ. ಸೊ ನೋಡೋಣ, ಸಾಧ್ಯವಾದರೆ ಹೇರ್ ಕಟ್ ಮಾಡೋಣ ಅಂತ ಈ ಸಾರಿ ಮನ್ಸು ಮಾಡಿದ್ದೀನಿ. ಯಾವ ಹೇರ್ ಕಟ್ ಮಾಡ್ತೀನಿ ಅನ್ನೋದು ಇನ್ನೂ ಐಡಿಯಾ ಇಲ್ಲ. ಸೊ ಈಗ ಎಲ್ಲ ಕಡೆ ಆಯಿಲ್ ಅಪ್ಲೈ ಮಾಡಿದಾಗಿದೆ, ಮತ್ತು ಹೆಡ್ ಮಸಾಜ್ ಕೂಡ ಮಾಡಿದ್ರು ಅಮ್ಮ ಸ್ವಲ್ಪ. ಅದಾದಮೇಲೆ ಸಿಕ್ಕು ಬಿಡಿಸ್ಬಿಟ್ಟು ತಲೆ ಬಚ್ತಾ ಇದ್ದಾರೆ. ತಲೆ ಬಚ್ಚೋದು ಅಷ್ಟೇ, ಅಮ್ಮ ತುಂಬ ಚೆನ್ನಾಗಿ ಜಡೆ ಹಾಕ್ತಾರೆ, ಅಂದರೆ ನಾಲ್ಕು ಕಾಲು ಜಡೆ ಅಂತ ಹೇಳ್ತೀವಲ್ಲ ಅದು ಟ್ರೆಡಿಷ್ನಲ್ ಆಗಿ, ನನಗೆ ಇಷ್ಟ ಆಗುತ್ತೆ ಆ ಥರ ನಾಲ್ಕು ಕಾಲು ಜಡೆ ಹಾಕ್ಸ್ಕೊಳ್ಳೋದು. ಅದೂ ಅಲ್ಲದೆ ಅಮ್ಮನ ಹತ್ರ ಎಣ್ಣೆ ಹಾಕ್ಸಿ ತಲೆ ಬಚ್ಚಿಸ್ಕೊಳ್ಳೋದು ಅಂದರೆ ನಂಗೆ ತುಂಬ ಇಷ್ಟ, ಏಕೆಂದರೆ ಯಾವಾಗಲೂ ನಾವೇ ಹಾಕೊಂಡು ಹಾಕೊಂಡು ಬೇಜಾರಾಗಿರುತ್ತೆ, ಇನ್ಯಾರಾದರೂ ಹಾಕಿದ್ರೆ ಒಂಥರ ಚೆನ್ನಾಗಿದೆ ಅನಿಸುತ್ತೆ, ಅದಕ್ಕೋಸ್ಕರ ಹಾಕ್ಸ್ಕೊತಾ ಇದ್ದೀನಿ. ನೋಡ್ತಾ ಇದ್ರಲ್ಲ ನನ್ನ ಹೇರು ಎಷ್ಟು ಕಡಿಮೆ ಆಗಿದೆ ಅಂದ್ಬಿಟ್ಟು, ಕೊನೆಯಲ್ಲಿ ಬಾಲದ ಥರನೇ ಇದೆ ನನ್ನ ಕೂದಲು. ಸೊ ಈಗ ಆಯಿಲೆಲ್ಲ ಅಪ್ಲೈ ಆದಮೇಲೆ ನೋಡಿ, ಏರ್ ಫಾಲ್ ಕೂಡ ಆಗಿದೆ. ಇದು ಸೆಕೆಂಡ್ ಟೈಮ್ ಆಗ್ತಾ ಇರೋದು, ಫಸ್ಟ್ ಇನ್ನೂ ಜಾಸ್ತಿ ಬರ್ತಾಯಿತ್ತು, ಬಟ್ ಈಗ ಸ್ವಲ್ಪ ಕಡಿಮೆ ಆಗಿದೆ. ನೆಕ್ಸ್ಟ್ ಅಮ್ಮ ಈಗ ನಾಲ್ಕಾಲು ಜಡೆ ಹಾಕ್ಸ್ಕೊತಾ ಇದ್ದೀನಿ. ಸುಮಾರು ದಿನಗಳೇ ಆಗಿತ್ತು ಅಮ್ಮನ ಕೈಯಲ್ಲಿ ಎಣ್ಣೆ ಹಚ್ಚಿಸ್ಕೊಂಡು ತಲೆ ಬಚ್ಕೊಂಡು. ಸೊ ಇವತ್ತು ಕಾಲ ಕೂಡ ಬಂದಿದೆ, ಇವತ್ತು ತಲೆ ಬಚ್ಚಿಸ್ಕೊತಾ ಇದ್ದೀನಿ, ಅಂದರೆ ಎಣ್ಣೆ ಹಾಕಿಸ್ಕೊಂಡು ತಲೆ ಬಚ್ಚಿಸ್ಕೊತೀನಿ. ಯೂಶ್ವಲಿ ತಲೆ ಬಚ್ಚಿಸ್ಕೊತಿದ್ದೆ ಬರೀ, ಇವತ್ತು ಎಣ್ಣೆ ಹಾಕಿಸ್ಕೊಂಡು ತಲೆ ಬಚ್ಕೊಳ್ತಾ ಇದ್ದೀನಿ. ಯಾರಿಗೆಲ್ಲ ನಿಮಗೆ ಅಮ್ಮನ ಕೈಯಲ್ಲಿ ಎಣ್ಣೆ ಹಾಕ್ಸ್ಕೊಂಡು ತಲೆ ಬಚ್ಕೊಳ್ಳೋದು ಇಷ್ಟ ಆಗುತ್ತೆ ನನಗೆ ಕಮೆಂಟ್ ಸೆಕ್ಷನ್ಲಿ ಹೇಳಿ.
ಫೈನಲಿ ಜಡೆ ಎಲ್ಲ ಹಾಕಿದಾಯ್ತು ನೋಡ್ತಾ ಇದ್ದಾರಲ್ಲ, ಹಿಂಗೆ ಲಾಸ್ಟಲ್ಲಿ ಒಂದು ನಾಟ್ ಹಾಕ್ಬಿಟ್ರೆ ಅದು ಬಿಚ್ಚೋಗೋದಿಲ್ಲ, ಹಾಗೇ ಇರುತ್ತೆ. ನನ್ನ ಕೂದಲು ತುಂಬ ಸಣ್ಣ ಇರೋದ್ರಿಂದ ಆ ಥರ ನಾಟ್ ಹಾಕ್ಕೊಂಡ್ರೆ ಬಿಚ್ಚೋಗಲ್ಲ. ನೋಡ್ತಾ ಇದ್ದಾರಲ್ಲ ನಾಲ್ಕಲ್ಲಿ ಜಡೆ ಹಾಕಿದಾರಮ್ಮ. ಸೊ ಈಗ ಇದಿಷ್ಟು ಕೆಲಸ ಮುಗಿಸೋ ಅಷ್ಟರಲ್ಲಿ ಅಲ್ಲಾಗಲೇ ಮೋಡನೂ ಕೂಡ ಮುಚ್ಕೋತಾ ಇದೆ. ಅಲ್ಲಿ ನೋಡ್ತಾ ಇದ್ದಿರಲ್ಲ ರೇನ್ಬೋನು ಕೂಡ ಬಂದಿದೆ, ಅಲ್ಲಿ ಸ್ವಲ್ಪ ಬಂದಿದೆ ಅಷ್ಟೇ. ಅಲ್ಲಿ ನೋಡ್ತಾ ಇದ್ದಿರಲ್ಲ ಆ ಮಳೆ ಬರೋ ಟೈಮ್ಗೆ ಸರಿಯಾಗಿ ಮೋಡ ಮುಚ್ಕೊಂಡು ಇದು ಬಂದಿತ್ತು ರೇನ್ಬೋ. ತುಂಬ ಚೆನ್ನಾಗಿ ಕಾಣಿಸ್ತಿತ್ತು, ಬಟ್ ವೀಡಿಯೋದಲ್ಲಿ ಅಷ್ಟು ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ ನಿಮಗೆ. ಡೈರೆಕ್ಟಾಗಿ ಹಾಗೆ ನೋಡಿದ್ರೆ ತುಂಬ ಚೆನ್ನಾಗಿತ್ತು. ಆಗಲೇ ಮೋಡ ಎಲ್ಲ ಮುಚ್ಕೋತಾ ಇದೆ. ಈ ಥರ ವೆದರ್ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಮಳೆ ಬರೋಕ್ಕೆ ಮೊದಲು. ಫ್ರೆಂಡ್ಸ್ ತನ್ವಿ ತನ್ನ ಫ್ರೆಂಡ್ ಮನೆ ಹತ್ರ ಕಳಿಸಿದ್ರು ರೇನ್ಬೋ, ಫುಲ್ ಕ್ಲಿಯರಾಗಿ ಬಂದಿತ್ತು ನೀಟಾಗಿ. ಬಟ್ ನಮ್ಮನೆ ಹತ್ರ ಇಷ್ಟೇ ನಮಗೆ ಕಾಣಿಸಿದ್ವು, ಯಾಕೆಂದರೆ ಮೋಡ ಎಲ್ಲ ಕವರ್ ಆಗಿತ್ತು ಅನಿಸುತ್ತೆ. ಸೊ ಈಗ ತಲೆಗೆಲ್ಲ ಎಣ್ಣೆ ಹಾಕ್ಸ್ಕೊಂಡು ಮುಖ ಎಲ್ಲ ತೊಳೆದು ದೇವ್ರ ಪೂಜೆ ಎಲ್ಲ ಮಾಡಿಬಿಟ್ಟು ಅದಾದಮೇಲೆ ಅಮ್ಮ ಮತ್ತು ಆಂಟಿ ಮೇಲುಗಡೆ ಇದ್ದಾರೆ, ಅವ್ರಿಗೆ ನನಗೆ ಮೂರು ಜನಕ್ಕೂ ಕೂಡ ಕಾಫಿ ಮತ್ತು ಅಮ್ಮ ನಿಪ್ಪಟ್ಟು ಮಾಡಿದ್ರಲ್ಲ ಅದನ್ನ ತೊಗೊಂಡು ಮೇಲೆ ಹೋಗ್ತಾ ಇದ್ದೀನಿ. ಫ್ರೆಂಡ್ಸ್ ಇದು ನೆಕ್ಸ್ಟ್ ಡೇ ಮಾರ್ನಿಂಗು. ಸೊ ಗುರುವಾರ ಮಧ್ಯಾಹ್ನ ಒಂದು 11:30 ಆಗಿದೆ ಅನಿಸುತ್ತೆ. ಸೊ ಆ ಟೈಮಲ್ಲಿ ಇದನ್ನು ಬ್ಲಾಗ್ ಮಾಡಿರೋದು. ನೀವು ನೋಡ್ತಾ ಇದ್ದಾರಲ್ಲ ಹಸ್ಬೆಂಡ್ ಮೇಲೆ ಹೋಗ್ತಾ ಇದ್ದಾರೆ, ಅಂದರೆ ಓವರ್ ಟ್ಯಾಂಕ್ ಹತ್ರ. ಇವತ್ತು ಅಷ್ಟೇ ಒಂದು ವ್ಲಾಗಲ್ಲಿ ತೋರಿಸಿದೆ ನಮ್ಮದು ಮೋಟಾರ್ ಪ್ರಾಬ್ಲಮ್ ಆಗಿತ್ತಲ್ಲ ಆವಾಗ, ಸೊ ಇವತ್ತು ಅದೇ ಥರ ಪ್ರಾಬ್ಲಮ್ ಆಗಿ ಏರ್ ಲಾಕ್ ಆಗಿದೆ. ಹಾಗಾಗಿ ಮೋಟಾರ್ ಏನಾಗಿದೆ ಅಂತ ನೋಡೋಣ ಅಂತ ಹೋಗ್ತಿದ್ದಾರೆ. ಮತ್ತು 2-3 ದಿನದಿಂದ ಮೋಡನೂ ಕೂಡ ತುಂಬ ಜಾಸ್ತಿ ಇದೆ, ಮಳೆ ಬರ್ತಿಲ್ಲ ಬಟ್ ಮೋಡ ಮುಚ್ಕೊಳ್ಳುತ್ತೆ. ಇವಾಗಲೂ ನೋಡ್ತಾ ಇದ್ದಾರಲ್ಲ ಮೋಡ ಎಲ್ಲ ಇದೆ, ಗಾಳಿ ತುಂಬ ಜಾಸ್ತಿ ಬೀಸ್ತಾ ಇದೆ, ಮತ್ತು ಅದಕ್ಕೋಸ್ಕರ ಬಟ್ಟೆ ಒಣಗಾಕಿರೋದೆಲ್ಲನೂ ಕೂಡ ಹಾಗಾಗಿ ಕೆಳಗಡೆ ಬೀಳ್ತಾ ಇದೆ. ಹಂಗಾರೆ ನೆಕ್ಸ್ಟು ನೀರೇನಾರು ಹತ್ತದಿದ್ರೆ ಇವಳನ್ನ ಹತ್ತಿಸಿ. ಫ್ರೆಂಡ್ಸ್ ಇದು ಗುರುವಾರ ಮಧ್ಯಾಹ್ನದ ಬ್ಲಾಗು. ಸೊ ಇಲ್ಲಿ ನೋಡ್ತಾ ಇದ್ದೀರಲ್ಲ ತನ್ವಿತ ಟಿ ವಿ ನೋಡಿಕೊಂಡು ಫೇಸ್ ಮಸಾಜ್ ಮಾಡ್ಕೋತಾ ಇದ್ದಾಳೆ ಐಸ್ ಕ್ಯೂಬಿಂದ. ಸೊ ಅದೆಲ್ಲ ಚೆಲ್ಕೊಂಡು ಹಾಗೆ ರಂಪ ಮಾಡ್ತಾ ಇದ್ದಾಳೆ ಮನೆಯೆಲ್ಲ. ಅದು ಐಸ್ ಎಲ್ಲ ಮೆಲ್ಟಾಗಿ ಅದು ನೀರು ಬರುತ್ತಲ್ಲ ಅದೆಲ್ಲ ಅಲ್ಲಲ್ಲೇ ಚೆಲ್ತಾ ಇದೆ. ಹಂಗೂ ಕೂಡ ಟಿ ವಿ ನೋಡ್ಕೊಂಡು ಮಸಾಜ್ ಮಾಡ್ತಾ ಇದ್ದಾಳೆ. ಮತ್ತು ಅವಳು ಮುಖದಲ್ಲಿ ಸಣ್ಣ ಸಣ್ಣ ರ್ಯಾಷಸ್ ಥರ ಆಗಿತ್ತು, ಸೊ ಅದಕ್ಕೋಸ್ಕರ ಅವಳು ಐಸ್ ಕ್ಯೂಬಿಂದ ಮಸಾಜ್ ಮಾಡ್ಕೋತಾ ಇದ್ದಾಳೆ. ಕೆಳಗೆಲ್ಲ ಚೆಲ್ತಿದ್ಯಲ್ಲ ಸೋರ್ತೈತದ ನೀರೆಲ್ಲ. ನೆಕ್ಕು ಅದನ್ನೇ ನೆಕ್ಕು ಆಯ್ತಾ ಮಸಾಜು. ಕೊನೆಯಲ್ಲಿ ನೋಡಿ ಚೆಲ್ಲಿರೋದೆಲ್ಲ ನೀಟಾಗಿ ಈಗ ಕ್ಲೀನ್ ಮಾಡೋದಕ್ಕೆ ಬಂದಿದ್ದಾಳೆ. ಅದೆಲ್ಲ ಐಸೆಲ್ಲ ಮೆಲ್ಟಾಗಿ ಒಂದು ಅರ್ಧ ಬೌಲಷ್ಟು ನೀರಾಗಿದೆ. ಫ್ರೆಂಡ್ಸ್ ಇದು ಗುರುವಾರ ಸಂಜೆ ವ್ಲಾಗ್ ಇದು. ಸೊ ಆಲ್ ತರಣ ಅಂದ್ಬಿಟ್ಟು ಹೋಗ್ತಾ ಇದ್ದೀನಿ ಹೊರಗಡೆ, ಅಂದರೆ ಮೇನ್ ರೋಡ್ಗೆ ಹೋಗಬೇಕು ಮನೆಯಿಂದ.
ಸೊ ಗಾಡಿಲೇ ಹೋಗೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀನಿ. ಆಲ್ರೆಡಿ ಮಳೆ ಬರೋ ಥರ ಆಗಿದೆ. ನಾ ಹಾಲು ತಂದುಬಿಟ್ರೆ ಸರಿ ಅಂದ್ಬಿಟ್ಟು ಹೊರಟೆ, ಬಟ್ ಅಲ್ಲಿ ಹಾಲನ್ಬಿಟ್ಟು ಹೋಗೋಷ್ಟರಲ್ಲಿ ಮಳೆನೂ ಕೂಡ ಸ್ಟಾರ್ಟ್ ಆಗೋಯಿತು. ಒಂದು 2 ನಿಮಿಷ ನಿಂತ್ಕೊಂಡೆ ಹಾಲು ತಗೊಂಡೆ, ಅಷ್ಟರಲ್ಲಿ ಜೋರಾಗಿ ಮಳೆ ಸ್ಟಾರ್ಟಾಗಿ ನಾನು ಅಲ್ಲೇ ಸಿಗಾಕೊಂಡೆ. ಒಂದು 6:30 ಅಷ್ಟೊತ್ತಿಗೆ ಬಂದಿದ್ದು ಮನೆಗೆ ನಾನು. ಇಲ್ಲಿ ಬಿಟ್ಟಾಗ ಟೈಮು 4:15, ಬಟ್ ಮನೆಗೆ ಬಂದಾಗ 6:30 ಆಗಿತ್ತು. ಇದು ನೋಡ್ತಾ ಇದ್ರಲ್ಲ ನಮ್ಮ ಆಫೀಸು ಮೇಲ್ಗಡೆ, ಅದು ಆಫೀಸ್ ಸುಮಾರು ದಿನ ಆಗಿತ್ತಲ್ಲ ನೋಡಿ, ಹಾಗಾಗಿ ನಾನು ಈ ಬ್ಲಾಗಲ್ಲಿ ನಿಮಗೆ ಶೇರ್ ಮಾಡ್ತಾ ಇದ್ದೀನಿ. ಇದು ಔಟ್ಲುಕ್ಕು ಅಂದರೆ ಹೊರಗಡೆಯಿಂದ ಹೀಗೆ ಕಾಣಿಸುತ್ತೆ ನಮ್ಮ ಆಫೀಸು. ಮತ್ತು ಕೆಳಗಡೆ ನೋಡ್ತಾ ಇದ್ರಲ್ಲ ಬಂಗಾರಪೇಟೆ ಚಾಟ್ಸಿದು. ಸೊ ತುಂಬ ದಿನ ಆಯಿತು ಬಂಗಾರಪೇಟೆ ಚಾಟ್ಸು ಕೂಡ ಓಪನ್ ಆಗಿ, ನೋಡಬೇಕು ಅದು ಯಾವಾಗ ಓಪನ್ ಆಗುತ್ತೋ ಅಂತ. ಇಲ್ಲಿ ನಂದಿನಿ ಬೂತ್ ಇದೆಯಲ್ಲ ಅಲ್ಲಿಗೆ ಬಂದಿದ್ದೆ ನಾನು ಹಾಲು ತೊಗೊಳ್ಳೋಣ ಅಂದ್ಬಿಟ್ಟು. ಇದು ನಮ್ಮ ಆಫೀಸು, ಕೆಳಗಡೆ ಬಂಗಾರಪೇಟೆ ಚಾಟ್ಸ್ ಇದೆ. ಫ್ರೆಂಡ್ಸ್ ನೋಡಿದ್ರಲ್ಲ ನನ್ನ 2 ದಿನದ ವ್ಲಾಗು ಹೇಗಿತ್ತು ಅಂದ್ಬಿಟ್ಟು. ನನ್ನ ಸ್ವಲ್ಪ ಹುಷಾರಿಲ್ಲದಿರೋ ಕಾರಣ ನಾನು ಫುಲ್ಲು ವೀಡಿಯೋ ಮಾಡೋಕ್ಕಾಗಲಿಲ್ಲ ಫುಲ್ ಡೇದು. ಸೊ ಅಲ್ಲಲ್ಲೇ ವೀಡಿಯೋ ಮಾಡಿ ಇವತ್ತು ಎಡಿಟ್ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಸೊ ನನ್ನ ಈ ವ್ಲಾಗ್ನೂ ಕೂಡ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಿಮ್ಗೆ ಏನು ಅನ್ನಿಸ್ತು ಅನ್ನೋದು ನನಗೆ ಕಮೆಂಟ್ ಮಾಡಿ. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಪಕ್ಕದಲ್ಲಿರೋ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿದ್ರೆ ನಾನು ಯಾವುದೇ ವೀಡಿಯೋ ಅಪ್ಲೋಡ್ ಮಾಡಿದ್ರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಹಾಗಾಗಿ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಸಿ ಯು ಆನ್ ನೆಕ್ಸ್ಟ್ ವೀಡಿಯೋ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.